ನಮಸ್ಕಾರ ವೀಕ್ಷಕರೇ, ಪ್ರತಿದಿನ ಹೊಸ ವಿಚಾರಗಳನ್ನು ನಿಮಗೆ ತಿಳಿಸಬೇಕು ಅನ್ನೋದೇ ಹುಡುಕು ಯೂಟ್ಯೂಬ್ ಚಾನೆಲ್ನ ಉದ್ದೇಶ। ಈ ವಿಡಿಯೋ ಕೊನೆಯವರೆಗೂ ನೋಡಿ, ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಇಂಥ ಮತ್ತಷ್ಟು ವಿಡಿಯೋ ಮಾಡಲು ಪ್ರೋತ್ಸಾಹ ಕೊಡಿ। ಕೋವಿಡ್ ಲಸಿಕೆಗೆ ಡೆಲ್ಟಾ ಪ್ಲಸ್ ವೈರಸ್ ಮಣಿಯುತ್ತಾ? ಕೊರೋನಾ ಎರಡನೇ ಅಲೆ ಮುಗಿತಾ ಬಂತು ಅಂತ ನಿಟ್ಟುಸಿರು ಬಿಡುತ್ತಿರುವಾಗಲೇ ಈಗ ಡೆಲ್ಟಾ ಪ್ಲಸ್ ಎಂಬ ಮತ್ತೊಂದು ವೈರಸ್ ನಮ್ಮನ್ನೆಲ್ಲ ಬಾಧಿಸತೊಡಗಿದೆ। ಈ ಡೆಲ್ಟಾ ರೂಪಾಂತರಿ ಅಥವಾ B.1.617.2 ಭಾರತದಲ್ಲಿಯೇ ಮೊದಲು ಕಂಡದ್ದು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದೆ। ಎರಡನೇ ಅಲೆಯಲ್ಲಿ ಕಂಡುಬಂದ ಈ ಡೆಲ್ಟಾ ಪ್ರಭೇದದ ಕೊರೋನಾ ವೈರಸ್ ನಿಂದಾಗಿ ಭಾರತದಲ್ಲಿ ಕರ್ನಾಟಕದಲ್ಲಿ ಇದರ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ। ಡೆಲ್ಟಾ ಪ್ಲಸ್ ಕೊರೋನಾ ವೈರಸ್ನ ಮುಂದುವರಿದ ರೂಪಾಂತರಿಯಾಗಿದೆ। ಈ ವೈರಾಣುವಿನ ಮೇಲೆ ಈಗ ಜಗತ್ತಿನಾದ್ಯಂತದ ವೈದ್ಯರು ವಿಜ್ಞಾನಿಗಳು ಅಧ್ಯಯನ ಶುರು ಮಾಡಿದ್ದಾರೆ। ಈಗಷ್ಟೇ ಕೋವಿಡ್ ಲಸಿಕೆ ಹಾಕಿಸಿಕೊಂಡಿದ್ದೇವೆ, ನಮಗೆ ಇನ್ನೇನು ವೈರಸ್ ಬರಲಿಕ್ಕಿಲ್ಲ ಅಂತ ಯಾರೂ ಮೈಮರೆಯುವಂತಿಲ್ಲ। ನೀವು ಲಸಿಕೆಯಿಂದ ಪಡೆದಿರುವ ರೋಗನಿರೋಧಕ ಶಕ್ತಿಯನ್ನು ಈಗಾಗಲೇ ಸೋಂಕಿಗೆ ಒಳಗಾಗಿದ್ದರೆ ಅದರಿಂದ ಗಳಿಸಿರುವ ಇಮ್ಯುನಿಟಿಯನ್ನು ಸೋಲಿಸಿ ಈ ವೈರಸ್ ಸೋಂಕಬಹುದು ಅಂತ ಭಾರತದ ವೈರಾಣು ತಜ್ಞ ಪ್ರೊಫೆಸರ್ ಶಾಹಿದ್ ಜಮೀಲ್ ಎಚ್ಚರಿಸಿದ್ದಾರೆ। ಕೊರೋನಾಗಿಂತಲೂ ವೇಗವಾಗಿ ಹರಡುತ್ತಿರುವ ಈ ವೈರಸ್ ಕೋವಿಡ್ ಲಸಿಕೆಯನ್ನು ಪೂರ್ಣವಾಗಿ ಅಂದರೆ ಭಾರತದಲ್ಲಿ ಎರಡು ಡೋಸ್ ಪಡೆದವರಿಗೆ ಅಷ್ಟೇನೂ ತೊಂದರೆ ನೀಡಲ್ಲ ಅಂತ ಅಮೆರಿಕದ ಬ್ರೌನ್ ಯೂನಿವರ್ಸಿಟಿಯ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ನ ಡೀನ್ ಡಾಕ್ಟರ್ ಆಶೀಶ್ ಝಾ ಅಭಿಪ್ರಾಯಪಟ್ಟಿದ್ದಾರೆ। ಈ ಬೆಳವಣಿಗೆಗಳನ್ನು ಗಮನಿಸಿರುವ ಭಾರತದ ಸರ್ಕಾರ ಲಸಿಕಾಕರಣದ ವೇಗವನ್ನು ಹೆಚ್ಚಿಸಿದೆ। ಇಲ್ಲಿ ಇನ್ನೊಂದು ಸಮಾಧಾನಕರ ಅಂಶವೂ ಇದೆ। ವೈರಾಣು ರೂಪಾಂತರ ಹೊಂದುವುದು ಒಂದು ಸಾಮಾನ್ಯ ಜೈವಿಕ ಕ್ರಮವಾದರೂ ಈ ಡೆಲ್ಟಾ ವೈರಸ್ ಶೀಘ್ರದಲ್ಲೇ ದುರ್ಬಲವಾಗುವ ಸಾಧ್ಯತೆಯೂ ಇದೆಯಂತೆ। ಹಾಗಾಗಲಿ ಅಂತಲೇ ನಾವು ನೀವೆಲ್ಲರೂ ಹಾರೈಸೋಣ। ಈ ನಡುವೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ಕೂಡ ಕೋವಿಡ್ ಲಸಿಕೆಯ ಮೊದಲ ಡೋಸ್ ಒಂದೇ ಕೋವಿಡ್-19 ಸಾವುಗಳನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ, ಇನ್ನು ಎರಡನೆಯ ಡೋಸ್ ಪಡೆದರಂತೂ ಸಾವುಗಳನ್ನು ತಡೆಗಟ್ಟುವಿಕೆಯಲ್ಲಿ ಲಸಿಕೆಯ ಪಾತ್ರ ಶೇಕಡ 82ರಿಂದ 95ಕ್ಕೆ ಹೆಚ್ಚುತ್ತೆ ಅಂತ ಆಶಾವಾದದ ಹೇಳಿಕೆ ನೀಡಿದೆ। ಅದೇನೇ ಇರಲಿ, ಎಲ್ಲ ರೀತಿಯ ವೈರಸ್ಗಳನ್ನು ತಡೆಗಟ್ಟಲು ನಾವು ಕ್ರಮ ಕೈಗೊಳ್ಳಬೇಕು। ಈಗಾಗಲೇ ಚಾಲ್ತಿಯಲ್ಲಿರುವ ಭೌತಿಕ ಅಂತರ, ಮಾಸ್ಕ್ ಧರಿಸುವುದು, ಸ್ಯಾನಿಟೈಸರ್ ಬಳಸುವುದು, ನೈರ್ಮಲ್ಯ ಕಾಪಾಡುವುದು ಮುಂತಾದ ಮುಂಜಾಗ್ರತೆಗಳನ್ನು ಪಾಲಿಸಿದರೆ ಡೆಲ್ಟಾ ವೈರಸ್ ಅಷ್ಟೇ ಅಲ್ಲ, ಮುಂದೆ ಬರುವ ಎಲ್ಲ ರೂಪಾಂತರಿ ವೈರಸ್ಗಳನ್ನು ಹಿಮ್ಮೆಟ್ಟಿಸಬಹುದು ಅಂತ WHO ಅಭಯ ನೀಡಿದೆ। ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ। ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಇಂಥ ಮತ್ತಷ್ಟು ವಿಡಿಯೋ ಮಾಡಲು ಪ್ರೋತ್ಸಾಹ ಕೊಡಿ।